ಎಲ್ಲರಿಗೂ ಮುಂಚಾನೆ ಶುಭ ವಂದನೆಗಳು. ಇವತ್ತಿನ ಅವಧಿ ಒಳಗ ಯಾವ ಅಕ್ಷರಗಳನ್ನ ನೋಡೋಣ ಅಂದ್ರ, ಮೊದಲನೇದಾಗಿ ನ ನ ಥ ಥ ಧ. ನೋಡ್ರಿ, ನ ಅಕ್ಷರವನ್ನ ಯಾವ ತರ ರಚನೆ ಮಾಡ್ಬೇಕು? ನಾವು ಏರೋ ಮಾರ್ಕ್ಗಳನ್ನ ಹಾಕಿಕೊಂಡಿವ ಅಂದ್ರ ಸರಳವಾಗಿ ರಚನೆ ಮಾಡಾಕ ಸಹಾಯಕವಾಗ್ತದೆ. ಮೊದಲನೇದಾಗಿ ನ ಬರಿಬೇಕಾದ್ರ ನೋಡ್ರಿ, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ನಾವು ಈ ತರ ಏರೋ ಮಾರ್ಕ್ ಹಾಕುವುದರಿಂದ ಸರಳವಾಗಿ ದುಂಡಾಗಿ ನೀಟಾಗಿ ಬರೆಯಕ ಅನುಕೂಲ ಆಗ್ತದೆ. ಯಾವ ಅಕ್ಷರ ಇದ? ನ. ಯಾವ ಅಕ್ಷರ? ನ. ಅದೇ ತರ ಥ. ಥ ಅಕ್ಷರವನ್ನು ಕೂಡ ನೋಡ್ರಿ, ಮೊದಲನೇದಾಗಿ, ಎರಡನೇದಾಗಿ, ಮೂರನೇದಾಗಿ, ನಾಲ್ಕನೇದಾಗಿ, ಐದನೇದಾಗಿ, ಇದನ್ನ ತ ಅನ್ನೋದನ್ನ ಬರೀತೀವಿ. ಯಾವ ಅಕ್ಷರ ಇದ? ತ. ಸರಳವಾಗಿ ಅದೇ ತರ ಥ. ಇದು ಸಣ್ಣತ, ಇದು ದೊಡ್ಡತ. ಏನಾಗೈತಿ? ಇದನ್ನ ನಾವು ಸರಳ ಕಡಿಮೆ ಉಸಿರಿನಿಂದ ಇದನ್ನ ಹೆಚ್ಚು ಸಮಯವನ್ನ ತಗೊಂಡ ನಾವು ಥ ಅಕ್ಷರವನ್ನ ಅಂತೀವಿ. ಇದನ್ನ ಯಾವ ತರ ರಚನೆ ಮಾಡಬೇಕು? ಮೊದಲನೇದಾಗಿ, ಎರಡನೇದಾಗಿ, ಮೂರನೇದಾಗಿ, ನಾಲ್ಕನೇದಾಗಿ. ನೋಡಿ, ಎಸ್ ಇಜಿ ಆಗಿ ಯಾವ ಅಕ್ಷರ? ಥ. ಇದನ್ನ ನಾವು ಥ ಅಂತ ಕರಿತೀವಿ. ಥ. ಅದೇ ತರ ಧ. ಯಾವ ಅಕ್ಷರ? ಧ ಅಕ್ಷರ. ದ ಅಕ್ಷರ ನೋಡ್ರಿ, ಒನ್, ಸೆಕೆಂಡ್, ಥರ್ಡ್, ಫೋರ್. ಇದನ್ನ ಕೂಡ ನಾಲ್ಕು ಏರೋ ಮಾರ್ಕ್ಗಳನ್ನ ಹಾಕಿಕೊಂಡಿವ ಅಂದ್ರೆ ನಾವು ಸರಳವಾಗಿ ಧ ಅನ್ನೋದನ್ನ ರಚನೆ ಮಾಡ್ತೀವಿ. ಯಾವ ಅಕ್ಷರ ಇದ? ಧ. ನೋಡ್ರಿ, ನ, ಥ, ಥ, ಧ. ಈ ನಾಲ್ಕು ಅಕ್ಷರಗಳನ್ನ ಯಾವ ತರ ಬರೀಬೇಕು ಅನ್ನೋದನ್ನ ಒಂದು ಏರೋ ಮಾರ್ಕ್ಗಳ ಮುಖಾಂತರ ನಾವು ತಿಳಿದುಕೊಂಡಿವಿ. ಇವತ್ತಿನ ಒಂದ್ ಮನೆ ಅಭ್ಯಾಸ, ಈ ನಾಲ್ಕು ಅಕ್ಷರಗಳನ್ನ ನೀವು ಬರೆಯಿರಿ. ಧನ್ಯವಾದಗಳು.